ಅಂತ ಅದೆಲ್ಲ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಬೇಡ ಅಂತ ಹೇಳೋ ದೇವಕಿ ಅವಳಿಗೆ. ಏನು ಬೇಡ, ನಿನ್ನನ್ನು ಹುಡುಕೊಂಬಂದ್ರೆ ಸಾಕು. ಅಲ್ಲೆಲ್ಲ ಬೆಕ್ಕುಗಳು ಅಡ್ಡ ಬಂದ್ಬಿಡ್ತವೆ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ದೇವಕಿ, ನಿನ್ನ ಕೆಲಸ ಮುಗಿದಿದ್ರೆ ಬಾ, ಮಾತಾಡಬೇಕು. ಮುಗಿದಿಲ್ಲ ಅಂದ್ರೆ ಮುಗಿಸ್ಕೊಂಡು ಬಾ, ನಾನು ಮತ್ತೆ ಇಲ್ಲಿ ಬರಲ್ಲ. ಹಾಗೆಲ್ಲ ಅಳ್ಬಾರ್ದು, ಸುಮ್ಮನಿರು ಸುಮ್ಮನಿರು. ಅಮ್ಮ, ನನ್ನ ಹಣೆ ಬರ ಇದ್ದಿದ್ದ ನನ್ನಿಂದ ನೀವು ಬಯಸ್ಕೋಬೇಡಿ, ಪ್ಲೀಸ್ ಹೋಗಿ. ಸರಿ, ನಾನು ಹೋಗಿ ಏನು ಅಂತ ಕೇಳ್ಕೊಂಡು ಬೇಗ ಬರ್ತೀನಿ. ನೀನು ಇಲ್ಲಿ ಅಳ್ತಾ ನಿಂತ್ಕೋಬಾರ್ದು, ಸರಿನಾ? ವಾವ್, ಎಂಥ ಜೋಡಿ! ಆಹಾ, ಜೋಡಿ ಅಂದ್ರೆ ಹೀಗಿರ್ಬೇಕು, ರೊಮ್ಯಾಂಟಿಕ್ ಜೋಡಿ. ಕಣ್ಣ ನಮ್ಮ ಅಪ್ಪ ಅಮ್ಮನ ಮೇಲೆ ಹಾಕ್ಬೇಡ. ಕಾಗೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಯಾರ ಕಣ್ಣು ಬೀಳದೆ ಇರ್ಲಿ. ಥೂ ಥೂ ಥೂ. ಪಾವನಿ, ನಿಮ್ಮ ಅಪ್ಪ ಅಮ್ಮನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಕೆರೆ ಕೆಂದಾವರೆ ತರ ಇದೆ ಅವ್ರ ಜೋಡಿ. ತಾವರೆ ಇಲ್ಲದೆ ಕೆರೆಗೆ ಅಂದ ಇಲ್ಲ, ಕೆರೆ ಇಲ್ಲದೆ ತಾವರೆಗೆ ಜೀವನೇ ಇಲ್ಲ. ನಮ್ಮನೆಯಲ್ಲೂ ಇದಾರೆ, ಹೆಸ್ರಿಗೆ ಅಪ್ಪ ಅಮ್ಮ, ಒಳ್ಳೆ ಎಣ್ಣೆ ಸೀಗೆಕಾಯಿ ತರ. ಯಾವಾಗ್ಲೂ ನನ್ ನಾದ್ನಿ ತರ ಕಾಲ್ ಕೆರ್ಕೊಂಡು ಜಗಳಾಡ್ತಾ ಇರ್ತಾರೆ. ಅದಕ್ಕೆ ನೀನು ಈ ತರ ಹುಟ್ಟಿರೋದು, ಜಗಳ ಗಂಟ. ಏ, ನಿಮ್ ಅಪ್ಪ ಅಮ್ಮ ಯಾರ ತರ ಕಿತ್ತಾಡ್ತಾರೆ ಅಂದೆ? ನನ್ ತರನಾ? ನಿನ್ನ ಏ ಬೇಡ ನೋಡು. ನೀನೆಲ್ಲಿದೀಯಾ? ಯಾಕಮ್ಮ ಧ್ವನಿ ನಡುಕ್ತಾ ಇದೆ, ಅಳ್ತಾ ಇದೀಯಾ? ಅರೆ ಇಲ್ಲ ಅಜ್ಜಿ, ನಾನ್ ಯಾಕಳ್ಳಿ? ಪ್ರಾರ್ಥನಾ, ನಾನು ನಿಮ್ಮಜ್ಜಿ ಕಣೆ. ನೋಡು, ನಿನ್ನ ಮುಖ ಸಪ್ಪಗಿರೋದನ್ನ ನೋಡಿ ಅದನ್ನ ಅರ್ಥ ಮಾಡಿಕೊಳ್ಳಾರದಷ್ಟು ದಡ್ಡಿ ನಾನಲ್ಲ. ಯಾಕಮ್ಮ ನಿಮ್ಮಪ್ಪ ಏನಾದರೂ ಬೈದ್ರ? ಅಜ್ಜಿ, ನಿಮ್ ನಿಜವಾಗ್ಲೂ ದಡ್ಡೇನೆ, ನಾನ್ ನಾರ್ಮಲ್ ಆಗಿದ್ದೀನಿ. ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತಿರೋದು ನೀವು. ನಿಜವಾಗ್ಲು? ಹೌದು ಅಜ್ಜಿ. ಹೌದಾ? ಸರಿ ಹೋಯ್ತು ಬಿಡು.
ನಾನು ಯಾಕೆ ಬಂದೆ ಗೊತ್ತಾ? ಆ ಯುವ ಇದಾನಲ್ಲ, ಅವನು ದಾಂಡಿಗರ ಜೊತೆ ಹೊಡೆದಾಡಿ ತುಂಬಾ ಬೆನ್ನೋವು ಬಂದಿದೆಯಂತೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಶಾಖ ಕೊಟ್ರೆ ಸರಿ ಹೋಗುತ್ತೆ ಅಂತ ನಾನು ಹೇಳಿ ಬಂದೆ. ಮನೆಯಲ್ಲಿ ಆ ಬಿಸಿನೀರು ಬ್ಯಾಗ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಡಮ್ಮ, ಅವನು ಶಾಖ ಕೊಟ್ಕೊಳ್ಳಿ. ಓ, ಇದೆಲ್ಲ ನಿಂದ ಕಿತಾಪತಿ? ಬಿಸಿನೀರು ಬೇಕಾ? ಬಿಸಿನೀರು ಮಾಡ್ಕೊಡ್ತೀನಿ, ಬಿಸಿ ಬಿಸಿ ಬಿಸಿನೀರು. ಅಯ್ಯೋ, ತುಂಬಾ ಬೆನ್ನು ಹೋಯ್ತಾ ಇದೆಯಪ್ಪ. ಹಾ ಹೌದು ಅಜ್ಜಿ. ಅಮ್ಮ, ತುಂಬಾ ನೋವು ಆಗ್ತಾ ಇದೆ, ತಡ್ಕೊಳಕ್ಕೆ ಆಗ್ತಿಲ್ಲ ಅಮ್ಮ. ಇರಪ್ಪ, ರೆಡಿ ಮಾಡ್ಕೊಡ್ತಾಳೆ. ಪ್ರಾರ್ಥನಾ, ಬೇಗ ರೆಡಿ ಮಾಡ್ಕೊಡಮ್ಮ. ಯುವ, ನಡಿಯಪ್ಪ ನೀನು, ಅವಳು ತಂದ್ಕೊಡ್ತಾಳೆ. ಸೂರ್ಯನ ಕೈನಲ್ಲಿ ಶಾಖ ಕೊಡ್ಸ್ಕೊ, ಆಯ್ತಾ? ಸರಿ ಅಜ್ಜಿ. ಅಯ್ಯೋ ಅಮ್ಮ, ಏ ಸೂರ್ಯ, ಹೇಳೋ, ಎದ್ದೇಳೋ ಸೂರ್ಯ, ಹೇಳಪ್ಪ. ಅಣ್ಣ, ಬೆಳಗಾಯ್ತಾ? ಅಮ್ಮ ಕಾಫಿ ಕೊಟ್ರ? ನನ್ನ ಮಗನೇ, ಕಾಫಿ ಅಂತೆ ಕಾಫಿ ತಗದ್ ಬಿಟ್ಟ ಅಂದ್ರೆ ಏನ್? ಇವನೇನ್ ಸೂರ್ಯದೇವರ ತುಂಡು, ಇವನ್ ಮಲಗ್ದಾಗ ಕತ್ಲೆ ಆಗತ್ತೆ, ಎದ್ದಾಗ ಬೆಳಕಾಗತ್ತೆ. ಏಯ್, ಸರಿಯಾಗಿ ಕಣ್ಬಿಟ್ ನೋಡೋ. ಅಣ್ಣ, ಇದೇನ್ ಇದು? ಬೆಳಗ್ಗೆ ಬೆಳಗ್ಗೆನೆ ಪಾವನಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಅಯ್ಯೋ, ನಿನ್ ಮಕ ಮುಚ್ಚ, ಬೆಳಕು ಆಗಿಲ್ಲ, ನಾ ನಿನ್ ಮನೆಗೂ ಬಂದಿಲ್ಲ. ನೀನಿನ್ನು ಮನೆಗೆ ಹೋಗಿಲ್ಲ ಕಣೋ, ಈಗ ಕತ್ಲಾಗಿದೆ. ಹೌದು, ಹಾಗೆ ಅನ್ನಿಸ್ತಾ ಇದೆಯಲ್ಲ. ಅಣ್ಣ, ನೀನಿನ್ನೂ ಡ್ಯೂಟಿ ಮುಗಿಸಿಲ್ವಾ? ನನ್ ಡ್ಯೂಟಿ ಕತೆ ಆಮೇಲೆ ಇರ್ಲಿ, ಇದೇನಾ ನಿಮ್ ಡ್ಯೂಟಿ ಸರ್? ನಾನೇನ್ ಮಾಡ್ಲಿ ಅಣ್ಣ, ನಾನೊಬ್ಬ ಇದ್ದೀನಿ ಅನ್ನೋ ಜ್ಞಾನನೇ ಇಲ್ಲ ನಿನ್ಗೆ. ನಾನೊಬ್ಬನ ಬಿಟ್ಟು ಹೋಗಿದ್ದೀರಾ? ಅದಕ್ಕೆ ಹೋಮ್ ವರ್ಕ್ ಮಾಡೋದ್ ಬಿಟ್ಟು ಹೀಗ್ ಗೊರ್ಕೆ ಹೊಡಿತಾ ಮಲ್ಗಿದೀಯಾ? ಬಾರಿಸ್ತೀನಿ ನೋಡು. ನಾನೇನ್ ಮಾಡ್ಲಿ ಡಾರ್ಲಿಂಗ್, ನೀನ್ ಇಲ್ಲ ಅಂದ್ರೆ ನನ್ ತಲೆನೇ ವರ್ಕ್ ಆಗಲ್ಲ. ತಲೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಕೈ ಕಾಲಾಡ್ಸಕ್ ಸಾಧ್ಯನಾ? ಬರೆಯಕ್ಕೆ ಓದಕ್ಕೆ ಸಾಧ್ಯನಾ? ಬೇಡ ನೋಡು, ನೀನ್ ಯಾಕೋ ಬರ್ತಾ ಬರ್ತಾ ನಿಮ್ ಅಣ್ಣನ್ ತರಾನೇ ಆಗ್ತಿದ್ಯಾ. ನೋಡು, ಅವನ್ ಸಹವಾಸ ಅವಾಯ್ಡ್ ಮಾಡು, ಇಲ್ಲ ಅಂದ್ರೆ ಹಾಳಾಗ್ ಹೋಗ್ತೀಯಾ. ಯಾರೋ ಹಾಟ್ ವಾಟರ್ ಬ್ಯಾಗ್ ಕೇಳಿದ್ರು, ತಂದಿದ್ದೀನಿ, ಬೇಕಿದ್ರೆ ತಗೋಬಹುದು. ಅಯ್ಯೋ, ನಾನೇ ಕೇಳಿದ್ದು, ಕೊಡಿ ಕೊಡಿ ಪ್ಲೀಸ್, ತುಂಬಾ ನೋವು ಆಗ್ತಾ ಇದೆ. ನಾನ್ ನಿನ್ಗೊಂದ್ ಗುಟ್ಟ ಹೇಳ್ಬೇಕು ಬಾ. ಗುಟ್ಟ? ಏನು ಅದು? ಗುಟ್ಟು ಅಂದ್ಮೇಲೆ ಎಲ್ಲಾರ ಮುಂದೆ ಹೇಳಕ್ಕಾಗತ್ತಾ? ಬಾ. ಸೂರ್ಯ, ನೀನು ಹೋಗ್ಬಿಟ್ರೆ ನಿಮ್ ಅಣ್ಣಗ್ ಶಾಖ ಕೊಡೋರು ಯಾರಪ್ಪ? ಅಜ್ಜಿ ಹೇಳಿದು ಹಾಟ್ ವಾಟರ್ ಬ್ಯಾಗ್ ಕೊಟ್ ಬಾ, ಸೂರ್ಯ ಶಾಖ ಕೊಡ್ತಾನೆ ಅಂತ. ನೀನೇ ಶಾಖ ಕೊಡು ಅಂತಲ್ಲ. ಅದ್ಕೆ ನಮ್ಮಣ್ಣ ಆಗ್ಲೇ ಸಹಾಯ ಕೊಳಿತಾರ, ಕುಯ್ಯೋ ಮರೋ ಅಂತಿದ್ದಾನೆ, ಅವನ್ಗೆ ನೀವು ಶಾಕ್ ಕೊಡ್ಬಿಡಿ, ಶಾಖ ಕೊಡಿ. ಪವನಿ ಡಿಯರ್, ಬಾ, ನಾವಿಬ್ರು ಗುಟ್ ಮಾತಾಡ್ಕೊಳ್ಳೋಣ. ಅಯ್ಯೋ ನನ್ ಮಗ್ನಿ, ಒದ್ದ ಅಂದ್ರೆ 1 ಕಿಲೋಮೀಟರ್ ಆಚೆ ಬೀಳ್ಬೇಕು, ಬಿಡೋ ನನ್ನ. ಅಯ್ಯೋ ನಿನ್ ಬಾ ಸುಮ್ನೆ, ನಾನು ಎಳಿ ಬಿಡು, ಎಳಿ ಬಿಡ. ಯಾಕೋ